ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಜಿ ಕೆ ಕನ್ನಡ ಹೆಲ್ತ್ ಟಿಪ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತೇನೆ. ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹೆಂಡತಿ ಗಂಡನ ಜೊತೆ ಈ ರಹಸ್ಯವನ್ನು ಹೇಳಲೇಬಾರದು. ಆಪ್ಷನ್ ಎ ಮುಟ್ಟಿನ ವಿಷಯ, ಆಪ್ಷನ್ ಬಿ ಹಳೆಯ ಪ್ರೀತಿ, ಆಪ್ಷನ್ ಸಿ ಸೀಕ್ರೆಟ್ ಸೇವಿಂಗ್, ಆಪ್ಷನ್ ಡಿ ಭಾವನೆಗಳ ಬಗ್ಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೀಕ್ರೆಟ್ ಸೇವಿಂಗ್. ಹೆಂಡತಿ ಗಂಡನ ಜೊತೆ ತನ್ನ ಸೀಕ್ರೆಟ್ ಸೇವಿಂಗ್ ರಹಸ್ಯವನ್ನು ಯಾವತ್ತೂ ಹೇಳಲೇಬಾರದು. ಎದೆಯ ಮೇಲೆ ಹೆಚ್ಚು ಕೂದಲು ಇದ್ದರೆ ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಹೆಚ್ಚು ಪುರುಷತ್ವ, ಆಪ್ಷನ್ ಬಿ ಲೈಂಗಿಕ ಆಸಕ್ತಿ, ಆಪ್ಷನ್ ಸಿ ಧೈರ್ಯ ಇಲ್ಲದವ, ಆಪ್ಷನ್ ಡಿ ರೋಗ ನಿರೋಧಕ ಶಕ್ತಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಪುರುಷತ್ವ. ಪುರುಷರಿಗೆ ಎದೆಯ ಮೇಲೆ ಕೂದಲು ಇದ್ದರೆ ಹೆಚ್ಚು ಪುರುಷತ್ವ ಹೊಂದಿರುತ್ತಾರೆ ಎಂದು ಹೇಳುತ್ತಾರೆ. ದೇಹದಲ್ಲಿ ರಕ್ತ ಶುದ್ಧಿಯಾಗದಿದ್ದರೆ ಏನಾಗುತ್ತದೆ? ಆಪ್ಷನ್ ಎ ಜ್ವರ ಬರುತ್ತದೆ, ಆಪ್ಷನ್ ಬಿ ಕೈ ಕಾಲು ಬಾಪು ಆಗುತ್ತದೆ, ಆಪ್ಷನ್ ಸಿ ಮೂರ್ಛೆ ರೋಗ, ಆಪ್ಷನ್ ಡಿ ಸ್ನಾಯುಗಳ ತೊಂದರೆ ಆಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜ್ವರ ಬರುತ್ತದೆ. ದೇಹದಲ್ಲಿ ರಕ್ತ ಶುದ್ಧಿ ಆಗದಿದ್ದರೆ ಮನುಷ್ಯರಿಗೆ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಯಾವ ದಾನದಿಂದ ಬಡತನ ದೂರವಾಗುತ್ತದೆ? ಆಪ್ಷನ್ ಎ ಹಾಲು ದಾನ, ಆಪ್ಷನ್ ಬಿ ಅನ್ನದಾನ, ಆಪ್ಷನ್ ಸಿ ಒಡವೆ ದಾನ, ಹಾಗೂ ಆಪ್ಷನ್ ಡಿ ಬಟ್ಟೆ ದಾನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನದಾನ. ಅನ್ನದಾನ ಮಾಡುವುದರಿಂದ ಬಡತನವು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಲಿವರ್ ಆರೋಗ್ಯವಾಗಿರಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಬೀಟ್ರೂಟ್, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಟೊಮ್ಯಾಟೊ, ಹಾಗೂ ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್. ಕ್ಯಾರೆಟನ್ನು ತಿನ್ನುವುದರಿಂದ ಮನುಷ್ಯರು ತನ್ನ ಲಿವರನ್ನು ಚೆನ್ನಾಗಿ ಇಟ್ಟುಕೊಳ್ಳಬಹುದೆಂದು ಹೇಳುತ್ತಾರೆ. ಈ ದಿನ ಸಂಭೋಗ ಮಾಡಿದರೆ ಗಂಡು ಮಗು ಪಡೆಯಬಹುದು. ಆಪ್ಷನ್ ಎ ಮುಟ್ಟಿಗೂ ಮುಂಚೆ, ಆಪ್ಷನ್ ಬಿ ಮುಟ್ಟಾದ 10 ದಿನಗಳ ನಂತರ, ಆಪ್ಷನ್ ಸಿ ಮುಟ್ಟಾದ 10 ದಿನದ ಒಳಗೆ, ಆಪ್ಷನ್ ಡಿ ಯಾವುದೂ ಇಲ್ಲ. ಆಪ್ಷನ್ ಸಿ ಮುಟ್ಟಾದ 10 ದಿನಗಳೊಳಗೆ. ಮುಟ್ಟಾದ 10 ದಿನಗಳ ಒಳಗಡೆ ಸಂಭೋಗ ಮಾಡಿದರೆ ಗಂಡು ಮಗು ಪಡೆಯಬಹುದೆಂಬುದು ಹೇಳುತ್ತಾರೆ. ಈ ವಿಡಿಯೋವನ್ನು ಇಷ್ಟ ಆದಲ್ಲಿ ಎಲ್ಲರಿಗೂ ಶೇರ್ ಮಾಡಿ.